बच्चो नमस्ते कैसे हो शायद आप सभी ठीक है है ना अच्छा अच्छी तरह से पढ़ाई करते रहिए आज हम देखेंगे यानी ये आपकी जानकारी के लिए पेज नंबर सिक्सटी वन ओपन करिए इसमें आपको आपकी जानकारी के लिए कुछ पक्षियों का नाम और उसके कार्य को दिखाया है अच्छा बच्चो ये पाठली निम्बे ಕೆಲವೊಂದು ವಿಷಯಗಳನ್ನು ತಿಳ್ಕೊಳ್ಳೋಕ್ಕೋಸ್ಕರ ಅಂದರೆ ಮಾಹಿತಿಗೋಸ್ಕರ ನಿಮ್ಮ ಶಿಕ್ಷಣದ ಮುಂದಿನ ಉದ್ದೇಶಕ್ಕೋಸ್ಕರ ಕೊಟ್ಟಿದ್ದಾರೆ ಇದನ್ನು ನೀವು ಕೇವಲ ವಿಡಿಯೋವನ್ನು ನೋಡಿ ಪಕ್ಷಿಗಳ ಹೆಸರುಗಳನ್ನು ಗುರುತಿಸಬೇಕಾಗತ್ತೆ ಓಕೆ ಅಚ್ಚಾ ಬಚ್ಚೋ ಆಪ್ನೆ ಕೈ ಅವ್ರ ಕು ಪಕ್ಷಿಯೋ ದೇಖಾ ಹಾ ಆಸ್ಪಸ್ ಕು ಪಕ್ಷಿ ಆಪ್ತೇ ಸಾಮನೆ ಆತೀ ರೀತಿ ಹೇಳ್ಕೋ ಕೌವಾ ಪತ್ತೆ ಮೋರ್

ಈ ರೀತಿಯಾದ ಪಕ್ಷಿಗಳನ್ನೆಲ್ಲ ನಾವು ನೋಡಿರ್ತೀವಿ ಮಕ್ಕಳ ಎಸ್ ಬಾದಲ್ ಆನೆ ಪರ್ ಪಂಕ್ ಮಕ್ಕಳು ನಾಚ್ ಕಾವು ಮೋಡ ಆಕಾಶದಲ್ಲಿ ಮಳೆಯ ಮೋಡಗಳನ್ನು ಕಂಡು ಯಾವುದು ಕುಣಿಯತ್ತೆ ಗರಿ ಬಿಚ್ಚಿ ಎಸ್ ಎಸ್ ನಾ ವಿಲು ಅಲ್ವಾ ಪಿಕ್ ಎಸ್ ಮೋರ್ ಮೋರ್ ನಾಚ್ದೇ ಮಳೆ ಬಂದಾಗ ಕಪ್ಪು ಮೋಡಗಳನ್ನು ನೋಡಿ ನೀವು ಹಳ್ಳಿ ಕಡೆ ಇದ್ದವರಿಗೆಲ್ಲ ಗೊತ್ತಿದೆ ಅಲ್ವಾ ಮಕ್ಕಳ ತುಂಬ ಜನ ಇದನ್ನು ನೋಡಿರ್ತೀರಿ ಹಾಗೆ ಕೆಲವರು ಟಿ ವಿಗಳಲ್ಲೂ ನೋಡಿರ್ತೀರ ಕೆಲವರು ಮೃಗಾಲಯಗಳಲ್ಲಿ ಪಕ್ಷಿ ಸಂಗ್ರಹಾಲಯಗಳಲ್ಲೆಲ್ಲ ಇಟ್ಟಿರ್ತಾರೆ ನವಿಲುಗಳನ್ನು ಅಲ್ಲಿ ಹೋದಾಗಲೂ ಕೂಡ ಕೆಲವೊಮ್ಮೆ ನವಿಲು ನರ್ತನವನ್ನು ಮಾಡ್ತಿರೋದನ್ನು ನೋಡಿರ್ಬೋದು ಯಾಕೆ ಅದಕ್ಕೆ ಕಪ್ಪು ಅಂದ್ರೆ ಮಳೆಯ ಮೋಡಗಳನ್ನು ಕಂಡು ಖುಷಿಯಾಗತ್ತೆ ಆ ಟೈಮಲ್ಲಿ ಅದು ಏನು ಮಾಡುತ್ತೆ ಗರಿ ಬಿಚ್ಚಿ ಕುಂದಾಡುತ್ತೆ ಮಕ್ಕಳ ಎಸ್ ಬಾದಲ್ ಆನೆಪರ್ ಖುಶೋಜಾವು ಪಂಕ್ ಪೈಲಾಕರ್ ನಾಚ ದಿ ಕಾವು ಪಂಕ್ ಪಂಕ್ ಯಿ ಈ ಸುಂ सुंदर वाद गरी पंख अंतर नेक्स्ट कौ ऐसी काली हो बौर की महक मुझे है बाती खुश होकर मीठे स्वर में गाना गाती कौ जैसे काली हो बौर की महक मुझे है बाति खुश होकर मीठे स्वर में गाना गाती गाना गाती ಈ ನೀನು ಕವ್ವೇ ಜೈಸಿ ಖಾಲಿ ಹೇಗಿರತ್ತೆ ಕೋವಾಕ್ಕಿ ಥರ ಅಂದರೆ ನಾನು ಕಾಗೆಯ ಕಪ್ಪು ಬಣ್ಣವನ್ನು ಹೊಂದಿದ್ದೇನೆ ಹಾಗೆಯೇ ಭೌರ್ಯನಿ ಮಾವಿನ ತಳಿರು ಮಾನದಳಿರು ಮಾವಿನ ಚಿಗುರು ಅಂದರೆ ಅದರ ಒಂದು ಶ್ವಾಸನೆ ನನಗೆ ತುಂಬ ಇಷ್ಟ ನಾನು ಅದನ್ನು ಕುಡಿದು ಖುಷಿ ಹೋಗ ಮೀಠೇಶ್ವರ್ಮೆ ಗಾನಗಾತಿವು ನನಗೆ ಮಾವಿನ ಎಲ್ಲ ಹೂವಿನ ಕಂಪು ಅಂದರೆ ತುಂಬ ಇಷ್ಟ ಹಾಗೆ ನಾನು ಅದರಿಂದ ಖುಷಿಯಾಗಿ ತುಂಬ ಸುಮ ಸುಮಧುರ ಸುಕಂಠದಿಂದ ಕೂಗ್ತಿದ್ದೀನಿ ಅಥವಾ ಹಾಡ್ತೀನಿ ಅಂತ ಹೇಳುತ್ತೆ ಯಾವ ಪಕ್ಷಿ ಇದು ಕೌನ್ಸಿ ಏ ಕೋಯಲ್ ಕೋಯಲ್ ಎನಿ ಕೂಗ್ ನಿಮ್ಗೆ ಗೊತ್ತಿರೋದ್ರ ಮಕ್ಕಳ ಕೋಗಿಲೆ ಇದು ಇಲ್ಲಿ ಎಲ್ಲ ಸಮಯದಲ್ಲೂ ಕೂಗಲ್ಲ ಅಲ್ವಾ ಯಾವಾಗ ಕೂಗುತ್ತೆ ಮಾವಿನ ತಳ್ಳಿರು ಅಥವಾ ಮಾವಿನ ಪೈರಿನ ಕಾಲದಲ್ಲಿ ಹೀಗೆ ಕೂಗುತ್ತೆ ಕುಹು ಕುಹು ಅಂತ ತನ್ನ ಸುಂದರವಾದ ಕಂಠದಿಂದ ಕೂಗ್ತಾ ಇರುತ್ತೆ ಅಲ್ವಾ ಕೂಗಿಲೆಯ ಕೂಗು ಮಾವಿನ ಕಂಪು ತುಂಬ ತಂಪು ಕಿವಿಗೆ ಹಿತ ಹಿಂ ಮಧುರವಾದಂತ ಗಾಯನವನ್ನು ಅದು ಮಾಡುತ್ತೆ ಸ್ವರದಿಂದ ವಾಯಸಿಂದ ಆಕರ್ಷಣೆಗೊಳಿಸುತ್ತೆ ಹರತೆ ಮಾನವ ಕಿ ತರಹ ಸುಂದರ ಪಕ್ಷಿ ಹೂ ಮೈಸ ರಂಗ ಹರಾ ಹರ ಹೇನಾ ಮಾನವ ಗ್ರೀನ್ ಕಲರ್ ಕಾ ಅವ್ರ ಮನಕ್ಕೆ ತರಹ ಬಾತೇಬಿ ಕತ್ತೆ ಮಕ್ಕಳು ನೋಡಿರ್ಬೋದು ತೋತ ಏನೇ ಪ್ಯಾರಟ್ ನಿಮ್ಗೆ ಗೊತ್ತಿರ್ಬೋ ಮಗಳ ನಿಮ್ಮ ಮನೆಗಳಲ್ಲಿ ಕೆಲವರು ಗಿಳಿಗಳನ್ನು ಸಾಕಿರ್ತಾರೆ ಅದಕ್ಕೆ ಮಾತನ್ನು ಕಲಿಸ್ತಾರೆ ಅದು ಮನ್ ಸುಂದರವಾದ ಪಕ್ಷಿ ಹಾಗೆ ಹಸಿರಿನಿಂದ ಕೂಡಿರುತ್ತೆ ಹಾಗೇ ಏನು ಮಾಡತ್ತೆ ಮನುಷ್ಯರ ರೀತಿಯಲ್ಲಿ ಮಾತನ್ನು ಕೂಡ ಆಡತ್ತೆ ಅಲ್ವಾ ಏಹೆ ತೋತ ಇದು ಮರ ಅಂತ ಹೇಳ್ತಾರೆ ಮಕ್ಕಳ ಹಾಗೆ ಇದು ಮೈನಾ ಈ ರೀತಿಯಾಗಿ ಬೇರೆ ಬೇರೆ ಪಕ್ಷಿಗಳನ್ನು ನಾವು ನೋಡ್ಬೋದು ಬಹು ದಿಕಾಯಿ ನಾ ಪಡು ದಿನ್ ಮೇ ಸೋ ರಾತ್ಮೇಜಾವು ಬಡಿ ಬಡಿ ಯಾವು ಕೋಣಸೆ ತಾಕು ಬಹು ದಿಕಾಯಿ ನಾ ಪುಡು ನಿಮ್ಗೆ ಗೊತ್ತಿರ್ಬೋದು ಈ ಪಕ್ಷಿ ನೀವು ಎಲ್ಲಾದರೂ ಹಗಲಲ್ಲಿ ನೋಡಿದ್ದೀರಾ ನೋಡೋದು ಕಾಣೋದು ತುಂಬ ರೇರ್ ಇದು ಹಗಲಲ್ಲಿ ಆದರೆ ಇದೇನು ಮಾಡತ್ತೆ ದಿನ್ಮೇಸೋ ಹಗಲೆಲ್ಲ ನಿದ್ದೆ ಮಾಡತ್ತೆ ರಾತ್ಮೇಜ ಹಾಗು ರಾತ್ರಿ ಇದು ಒಡಾ ಅರತೆ ಅಂದ್ರೆ ತನ್ನ ಆಹಾರವನ್ನ ರಾತ್ರಿ ಸಮಯದಲ್ಲಿ ಹುಡುಕುತ್ತೆ ಇದು ಒಂದು ಹಂಟರ್ ಪಕ್ಷಿ ಅಂತ ಹೇಳ್ತಾರೆ ಇದನ್ನ ಬಡಿಬಡಿ ಆಂಕೋಸ್ ಸೇ ತಾಕು ದೊಡ್ಡ ದೊಡ್ಡ ಕಣ್ಣುಗಳನ್ನು ಹೊಂದಿರುತ್ತೆ ಕೋಸೈ ಈ ಉल्लू ಉल्लू ಯಾನಿ ಔಲ್ আচ্ছা ಈ ऐसे ही आपके घर के सामने कुछ आपने देखते रहते हैं और ये पक्षियों के नाम मैंने आपको सेंड करूंगी आप बाद में उसका क्या करना है लिखना है और बाद में उसका याट भी करना है ये मोर पिकॉप कोयल कुक तोता पैर उल्लू और ये आपने आपकी होमवर्क बुक में एक एक पक्षियों का नाम टू टू टाइम्स लिखना है ठीक है बच्चों दो दो टाइम उसका लिखना है और उसका कौन सा पक्षी है उसको राउंड अप ऐसे ही मैंने कर दिया है ना ऐसे ही करना है और यहाँ पे नाम लिखना है ठीक है बच्चों धन्यवाद